ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು, ಗೇಮಿಂಗ್ ಫೋನ್ಸ್. ಸೊ ನೀವು ಯಾವ್ದಾದ್ರು ಒಂದು ಫೋನ್ನ ಬೈ ಮಾಡ್ತೀರಾ ಅಥವಾ ಗೇಮಿಂಗ್ ಆಡೋಕ್ಕೋಸ್ಕರ ನೀವು ಮೊಬೈಲ್ ಬೈ ಮಾಡ್ತೀರಾ ಅಂದರೆ ವಿಡಿಯೋನ ಕಣ್ಣು ತಿಳ್ಕೊಂಡು ನೋಡಿ. ಯಾಕಂದರೆ ಟಾಪ್ 5 ಗೇಮಿಂಗ್ ಫೋನ್ಸ್ನ ತಿಳಿಸ್ಕೊಡ್ತೀನಿ ಅಂಡರ್ 20K. ಸೊ 20,000 ಒಳಗೆ ಯಾವೆಲ್ಲ ಮೊಬೈಲ್ ಚೆನ್ನಾಗಿದೆ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮೊದಲನೇ ಫೋನ್ ಬಂದುಬಿಟ್ಟು ರಿಯಲ್ಮಿ 8 ಪ್ರೋ. ಈ ಒಂದು ಮೊಬೈಲ್ನ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ಸ್ಪೆಸಿಫಿಕೇಷನ್ಸ್ ನೋಡೋದಾದ್ರೆ 6 ಮತ್ತು 128 GB ವೇರಿಯಂಟ್ ಇದು. ಮತ್ತು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದು, ಕ್ಯಾಮ್ರಾ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದರೆ 108 MP ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ, ಈ ಒಂದು ಪ್ರೈಸ್ ಬಂದುಬಿಟ್ಟು 18,000 ಆಗಿರುವಂಥದ್ದು ಈ ಒಂದು ಮೊಬೈಲ್ನ ಪ್ರೈಸು. ಮತ್ತು ಇದರಲ್ಲಿರೋ ಪ್ರೊಸೆಸರ್ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ನೀವೊಂದು ಗೇಮಿಂಗ್ ಮಾಡ್ತೀರಂದರೆ ಸೊ ಗೇಮಿಂಗ್ಗೆ ಮೇನ್ ಮುಖ್ಯ ಆಗದೆ ಪ್ರೊಸೆಸರು. ಸೊ ಈ ಒಂದು ಪ್ರೊಸೆಸರ್ ಬಂದುಬಿಟ್ಟು 720G ಪ್ರೊಸೆಸರ್ ಆಗಿರುವಂಥದ್ದು. ಮತ್ತು ಇದರಲ್ಲಿ ನಿಮಗೆ 4500 mAh ಬ್ಯಾಟ್ರಿ ಇರುವಂಥದ್ದು. ಸೊ ಲಾಂಗ್ ಲೈಫ್ ಬರೋಲ್ಲ, ಬಟ್ ನೀವು ಗೇಮ್ ಮಾಡೋಕ್ಕೆ ಒಳ್ಳೆಯ ಫೋನು. ಮತ್ತು ಒಂದು ಕನ್ಸಿಸ್ಟೆನ್ಸಿಯಾಗಿ ನೀವೊಂದು ಕ್ಯಾಮ್ರಾ ಬಗ್ಗೆ ಪ್ರಿಫರ್ ಮಾಡಿಕೊಂಡು ಈ ಒಂದು ಮೊಬೈಲ್ನ ಕೂಡ ತೊಗೊಬೋದು. ಸೊ ನನ್ನ ಪ್ರಕಾರ ಇದು ಮೊದಲನೇ ಸಜೆಷನ್ನು, ಈ ಒಂದು ಮೊಬೈಲ್ನ 100% ಪ್ರಿಫರ್ನ ಮಾಡ್ತೀನಿ. ಸೊ 18,000. ಎರಡನೇ ಮೊಬೈಲ್ ಬಂದುಬಿಟ್ಟು ರೆಡ್ಮಿ ಕಡೆಯಿಂದ, ಸೊ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್. ಸೊ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ನ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಇದರ ಪ್ರೈಸ್ ಬಂದುಬಿಟ್ಟು 21,000 ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ, ಯಾಕಂದರೆ 21,000, ಬಟ್ ನೀವು ಇನ್ಸ್ಟೆಂಟ್ ಆರ್ಡ್ರ್ ಮಾಡಿ ನಿಮಗೆ ಯಾವ್ದಾದ್ರು HDFC ಕಾರ್ಡ್ ಇದ್ದರೆ ನಿಮಗೆ 10% ಡಿಸ್ಕೌಂಟ್ ಆಗಿ 1,000 ಡಿಸ್ಕೌಂಟ್ ಆಗ್ಬೋದು. ಮತ್ತು ಆಕ್ಸಿಸ್ ಬ್ಯಾಂಕ್ ಅದು ಇದು ಯೂಸ್ ಮಾಡಿಕೊಂಡ್ರೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಷನ್ಸ್ ನೋಡೋದ್ರೆ ಇದರ ವೇರಿಯಂಟ್ ಬಂದುಬಿಟ್ಟು 6 ಮತ್ತು 128 GB ವೇರಿಯಂಟ್ ಆಗಿರುವಂಥದ್ದು. ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದ್ರೆ ಮಾನ್ಸ್ಟರ್ ಬ್ಯಾಟ್ರಿ, ಯಾಕಂದರೆ 5120 mAh ಬ್ಯಾಟ್ರಿ ಇರುವಂಥದ್ದು ಈ ಒಂದು ಮೊಬೈಲ್ನಲ್ಲಿ. ಆರಾಮಾಗಿ ಮಿನಿಮಮ್ ಅಂದರೆ ಒಂದು 4-5 ಅವರ್ ಗೇಮಿಂಗ್ ಪರ್ಫಾರ್ಮೆನ್ಸ್ನ ನೀಡುತ್ತೆ. ಇದರ ಪ್ರೊಸೆಸರ್ ನನಗಂತೂ ಕ್ರೇಜಿ ಅನ್ನಿಸ್ತು, ಯಾಕಂದರೆ 732 GB ಪ್ರೊಸೆಸರ್ ಆಗಿರುವಂಥದ್ದು ರಿಯಲ್ಮಿಲಿ, 720 GB ಪ್ರೊಸೆಸರ್ ಇದರಲ್ಲಿ, 732 GB ಪ್ರೊಸೆಸರ್, 32 GB ಪ್ರೊಸೆಸರ್ ಸಾರಿ. ಸೊ ಈ ಒಂದು ಪ್ರೊಸೆಸರ್ನ ನೀವು ಆರಾಮಾಗಿ ಗೇಮ್ ಪರ್ಫಾರ್ಮೆನ್ಸ್ನ ನೀಡುತ್ತೆ. ಸೊ ನೀವು ಕೂಡ ಆಡ್ಬೋದು. ಮತ್ತು ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಕೂಡ 108 MP ಕ್ಯಾಮ್ರಾ ಇರುವಂಥದ್ದು. ಸೊ ನೀವು ಕ್ಯಾಮ್ರಾ ಬಗ್ಗೆ ಹೋದರೆ ಈ ಒಂದು ಮೊಬೈಲ್ನ ಬೈ ಮಾಡ್ಕೊಬೋದು. ಈ ಒಂದು ಮೊಬೈಲ್ನ ಪ್ರೈಸ್ ಬಂದುಬಿಟ್ಟು 21,000 ಆಗಿರುತ್ತೆ. ನಾನು ಹೇಳಿದ್ನಲ್ಲ ಇನ್ಸ್ಟೆಂಟ್ ವಿಡ್ರಾ ಅಂದರೆ ಯಾವ್ದಾದ್ರು ಒಂದು ಕಾರ್ಡ್ನ ಉಪಯೋಗಿಸ್ಬಿಟ್ಟು ನೀವು ತೊಗೊಳೋದಾದ್ರೆ 1,000 ಕಡಿಮೆ ಆದರೂ ಆಗ್ಬೋದು. ಮುಂದಿನ ಮೊಬೈಲ್ ಬಂದುಬಿಟ್ಟು ಅಲ್ಟಿಮೇಟ್ ಗೇಮಿಂಗ್ ಫೋನು. ನಾನು ಇಷ್ಟು 5 ಮೊಬೈಲಲ್ಲೂ ಕೂಡ ಈ ಒಂದು ಮೊಬೈಲ್ನೇ ಸಜೆಸ್ಟ್ ಮಾಡೋದು. ಸೊ ನೀವು 100% ಬರೀ ಗೇಮ್ ಮಾಡೋಕ್ಕೆ ತಗೋತೀನಿ ಅಂದರೆ ಈ ಒಂದು ಮೊಬೈಲ್ನ ತೊಗೊಳ್ಳಿ, ಯಾಕಂದರೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 860 ಇರುವಂಥದ್ದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ನಿಮಗೆ ಅಲ್ಟ್ರಾ HD, ಅಲ್ಟ್ರಾ ಎಲ್ಲದಕ್ಕೂ HDR ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂರುತ್ತೆ, ಸಪೋರ್ಟೇಬಲ್ ಆಗಿರುತ್ತೆ ಈ ಒಂದು ಮೊಬೈಲು. ನಿಮಗೆ HD ಕ್ವಾಲಿಟಿ ನಿಮಗೆ ಹೇಗೆ PC ಬರುತ್ತೆ, ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಬರುತ್ತೆ ನಿಮ್ಮ ಮೊಬೈಲಲ್ಲಿ. ಇದರ ವೇರಿಯಂಟ್ ನೋಡೋದಾದ್ರೆ 6 ಮತ್ತು 128 GB ಆಗಿರುತ್ತೆ. ಇದರ ಬ್ಯಾಟ್ರಿ ಲಾಂಗ್ ಲೈಫ್ ನೋಡೋದಾದ್ರೆ 5160 mAh ಬ್ಯಾಟ್ರಿ ಆಗಿರುತ್ತೆ. ಮತ್ತು ಇದರ ಕ್ಯಾಮ್ರಾ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ 64 MP ಕ್ಯಾಮ್ರಾ ಇರುವಂಥದ್ದು. ಇದರ ಪ್ರೈಸ್ ರೇಂಜ್ ನೋಡಿದರೆ ಫೈನಲಾಗಿ 18,000 ಆಗಿರುವಂಥದ್ದು. ಇದು ಕೂಡ ಒಂದು ರೇಂಜಿಗೆ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಲ್ಟಿಮೇಟಾಗಿ ನೀಡುತ್ತೆ. ಸೊ ನೀವೇನಾದ್ರು ಕಂಪ್ಲೀಟ್ ನಾನು ಬರೀ ಗೇಮೇ ಆಡ್ತೀನಿ, ಅದರಲ್ಲಿ ಏನು ಎಕ್ಸ್ಟ್ರಾ ಯೂಸ್ ಮಾಡೋಕ್ಕಾಗಲ್ಲ, ನನಗೆ ಬರೀ ಗೇಮ್ ಮಾಡೋಕ್ಕಾದರೆ ಸಾಕು ಅಂದರೆ ಈ ಒಂದು ಮೊಬೈಲ್ನ ತೊಗೊಳ್ಳಿ. ಸೊ 18,000 ಆಗಿರುವಂಥದ್ದು. ಮುಂದಿನ ಮೊಬೈಲ್ ಬಂದುಬಿಟ್ಟು ರೆಡ್ಮಿ ನೋಟ್ 9 ಪ್ರೋ. ಈ ಒಂದು ಮೊಬೈಲ್ನ ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ಇದು ರಿಲೀಸ್ ಆಗಿ ಹತ್ತಿರ 1 ವರ್ಷ ಆಗಿ ಬಂತು, ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರ. ಈ ಒಂದು ಮೊಬೈಲು ಕೂಡ ಒಳ್ಳೆ ಗೇಮಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತೆ, ಯಾಕಂದರೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 720G ಇರುವಂಥದ್ದು. ಇದರ ವೇರಿಯಂಟ್ ನೋಡಿದರೆ 464. ಏನು ಗುರು 464ನೆಲ್ಲ ಸಜೆಸ್ಟ್ ಮಾಡ್ತೀರಾ ಅನ್ಕೊಬೋದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಸಾಕು ಅನ್ಕೋತೀನಿ. ನೀವೇನಾದ್ರು ಗೇಮಿಂಗ್ಗೋಸ್ಕರ ನೋಡೋದಾದ್ರೆ ರೆಡ್ಮಿ ಕಂಪ್ನೀಲಿ ಇದನ್ನು ಸಹ ತೊಗೊಳ್ಳಿ, ಯಾಕಂದರೆ ಇದರಲ್ಲಿ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 17,000 ಆಗಿರುವಂಥದ್ದು. ಪರವಾಗಿಲ್ಲ, ಇದು ಹೇಳ್ಕೊಳ್ಳೋ ಅಷ್ಟು ರೇಂಜ್ ಏನಿಲ್ಲ, ಬಟ್ ಇದರಲ್ಲಿ ಬ್ಯಾಟ್ರಿ ಬಂದುಬಿಟ್ಟು 5000 mAh ಇರುವಂಥದ್ದು. ನಾನು ಹೇಳಿದ್ನಲ್ಲ 720G ಸ್ನ್ಯಾಪ್ಡ್ರಾಗನ್ ಪ್ರೊಸೆಸ್ ಇರುವಂಥದ್ದು. ನೀವು ಯಾವುದೇ ಒಂದು ಗೇಮ್ ಕೂಡ ಈ ಆರಾಮಾಗಿ ಇನ್ಫಿನಿಕ್ಸ್ ಕಡೆಯಿಂದನೂ ಒಂದು ಹೊಸ ಮೊಬೈಲ್ ಲಾಂಚ್ ಆಗಿರುವಂಥದ್ದು. ಸೊ ಯಾವುದದು ಅಂದರೆ ಇನ್ಫಿನಿಕ್ಸ್ ನೋಟ್ 10 ಪ್ರೋ. ಈ ಒಂದು ಮೊಬೈಲ್ ಏನಿದೆ, ಈ ಒಂದು ಮೊಬೈಲಲ್ಲಿ ಅಲ್ಟಿಮೇಟ್ ಗೇಮಿಂಗ್ ಪ್ರೊಸೆಸರ್ ಇರುವಂಥದ್ದು. ಮತ್ತು ಇದರ ವೇರಿಯಂಟ್ ನೋಡಿದ್ರೆ ಶಾಕ್ ಆಗ್ತೀರಿ, ಈ ಒಂದು ಪ್ರೈಸ್ ರೇಂಜ್ಗೆ ಏನಪ್ಪ ಅಂದರೆ 8 ಮತ್ತು 256 GB ವೇರಿಯಂಟ್ ಆಗಿರುವಂಥದ್ದು. ಅಂದರೆ ರೋಮ್ ಬಂದುಬಿಟ್ಟು 256 GB ಸ್ಟೋರೇಜ್ ಇರುತ್ತೆ, ನಿಮಗೆ 8 GB ರ್ಯಾಮ್ ಇರುತ್ತೆ, ಕ್ಯಾಮ್ರಾ ಕೂಡ 64 MP ಕ್ಯಾಮ್ರಾ, 5000 mAh ಬ್ಯಾಟ್ರಿ ಕೂಡ ಇರುತ್ತೆ. ಇದರ ಪ್ರೊಸೆಸರು ಜಿ ಪ್ರೊಸೆಸರ್ ಅಂದರೆ ಗೇಮಿಂಗ್ ಪ್ರೊಸೆಸರ್ ಆಗಿರುವಂಥದ್ದು, G95 ಪ್ರೊಸೆಸರ್ ಆಗಿರುವಂಥದ್ದು. ನಾನೀಗೇನು ಶೂಟ್ ಮಾಡ್ತೀನಿ ವೀಡಿಯೋ, ಈ ಒಂದು ಕ್ಯಾಮ್ರಾ ಬಂದುಬಿಟ್ಟು 16 MP, ಈ ಒಂದು ಮೊಬೈಲು ರಿಯಲ್ಮಿ ನಾರ್ಜೋ. ಇದರ ಪ್ರೊಸೆಸರ್ ಬಂದುಬಿಟ್ಟು ಐ ಥಿಂಕ್ G80 ಪ್ರೊಸೆಸರು. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಆ ರೇಂಜಿಗೆ ಹೇಳ್ಕೊಳ್ಳೋಂಗಿಲ್ಲ, ಬಟ್ ಇದರಲ್ಲಿ G95 ಪ್ರೊಸೆಸರ್ ಆಗಿರುವಂಥದ್ದು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಏನಿದೆ ಅಲ್ಟಿಮೇಟು. ಸೊ ಈ ಒಂದು ಪ್ರೈಸ್ ರೇಂಜ್ ನೋಡಿದ್ರೆ 17,000 ಆಗುತ್ತೆ, ಕ್ರೇಜಿ ಸ್ಮಾರ್ಟ್ ಫೋನ್ ಗುರು ಇದೆ ಅಂತೂ. ಸೊ ನಾನು ಇಷ್ಟು ಹೇಳಿದ ನನಗೆ ಈ ಒಂದು 5 ಫೋನ್ಗಳಲ್ಲಿ ನೀವು ಸಜೆಸ್ಟ್ ಮಾಡೋದಾದ್ರೆ ಫಸ್ಟು ನಾನು ಸಜೆಸ್ಟ್ ಮಾಡೋದು ಅಲ್ಟಿಮೇಟ್ ಗೇಮಿಂಗ್ ಫೋನ್ ಅಂದರೆ ಪೋಕೋ X3 ಪ್ರೋ. ಈ ಒಂದು ಏನಿದೆ ಅದನ್ನ ತೊಗೊಳ್ಳಿ. ಅದು ಬಿಟ್ಟರೆ
ನಿಮಗೆ ನನಗೆ ಪೋ ಗೇಮಿಂಗೇ ಅಂತ ಅಲ್ಲ ಎಲ್ಲದಕ್ಕೂ ಕೂಡ ಯೂಸ್ ಆಗಬೇಕು ಅಂದರೆ ಈ ಒಂದು ಇನ್ಫಿನಿಕ್ಸ್ ಏನಿದೆ ಇದನ್ನು ಕೂಡ ತೊಗೊಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ, ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ.